ನಾವು ನಿಮ್ಮ ಪ್ರೀತಿಯ ಟೀಮ್ ಫ್ಯಾಂಟಾಸ್ಟಿಕ್. ನಮ್ಮ ಸೆಕೆಂಡ್ ಎಪಿಸೋಡ್ ನಾವು ಯಾವ ಸ್ಥಳಕ್ಕೆ ಬಂದಿದ್ದೇವೆ, ಈ ಸ್ಥಳದ ವಿಶೇಷತೆ ಏನು ಎಂದು ನೋಡಲು ಈ ವಿಡಿಯೋನ ಎಂಡ್ ತನಕ ವೀಕ್ಷಿಸಿ. ನಾವೀಗ ಎಲ್ಲಿದ್ದೇವೆ ಎಂದರೆ ನಮ್ಮ ಕಾರ್ಕಳದ ಸುಂದರವಾದ ಸ್ಥಳ ಗೊಮ್ಮಟೇಶ್ವರ ಬೆಟ್ಟ. ಈ ಗೊಮ್ಮಟೇಶ್ವರ ಬೆಟ್ಟವು ಕಾರ್ಕಳ ನಗರದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಕ್ರಿ.ಶ.1432ರಲ್ಲಿ 42 ಅಡಿ ಎತ್ತರದ ಈ ಬಾಹುಬಲಿ ಭವ್ಯವಾದ ಹಾಗೂ ಏಕಶಿಲಾ ಮೂರ್ತಿಯನ್ನು ವೀರಪಾಂಡ್ಯ ಅರಸನು ಅವರ ಗುರು ಲಲಿತ ಕೀರ್ತಿಯವರ ಇಚ್ಛೆ ಮೇರೆಗೆ ಸ್ಥಾಪಿಸಿದರು. ಈ ಮೂರ್ತಿಯು ಕರ್ನಾಟಕದ ಎರಡನೇ ಅತ್ಯಂತ ಎತ್ತರವಾದ ಮೂರ್ತಿಯಾಗಿದ್ದು ಕಾರ್ಯ ಸಂಘ ಭಂಗಿಯಲ್ಲಿ ಕಾರ್ಕಳದಲ್ಲಿ ಕಾರ್ಕಳದ ಇತಿಹಾಸ ಬಹಳ ಹಿಂದೆ ಇದೆ. ಸಾಧಾರಣ 700 ವರ್ಷಗಳ ಹಿಂದಿನ ಇತಿಹಾಸ ಇದೆ ಕಾರ್ಕಳಕ್ಕೆ. ಈ ಕಾರ್ಕಳಕ್ಕೆ ಹಿಂದೆ ಕಾರ್ಕಳ ಅಂತ ಹೇಳುವಂತ ಹೆಸರು ಇರಲಿಲ್ಲ. ಕರ್ಕಲ್ ಅಂದ್ರೆ ಕಪ್ಪು ಕಲ್ಲುಗಳಿರುವಂತ ಪ್ರದೇಶ ಇದು. ಎರಡನೇದಂದ್ರೆ ಕಾರ್ಕಳ, ಕಾರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಳೆ ಅಂತ ಬರ್ತದೆ ಅರ್ಥ. ಕನ್ನಡ ಸಬ್ಜೆಕ್ಟ್ ಓದಿದವರಿಗೆ ಇರ್ಬೋದು, ಗೊತ್ತಿರ್ಬೋದು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಕಳದಷ್ಟು ಮಳೆ ಬರುವಂತ ಪ್ರದೇಶ ಬೇರೆ ಇರಲಿಲ್ಲ. ಹಾಗಾಗಿ ಇದು ರೂಢಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಅದು ಕಾರ್ಕಳ ಅಂತ ಹೇಳುವಂತ ಹೆಸರು. ಇಲ್ಲಿ ಹಿಂದೆ ಜೈನರ ಆಳ್ವಿಕೆ ಆಗಬೇಕಾದ್ರ ಮುಂಚೆ ಇಲ್ಲಿ ಬೇರೆ ಜಾತಿಯವರ ಆಳ್ವಿಕೆ ಇತ್ತು ಒಂದು ಕಾಲದಲ್ಲಿ, ಅಂದರೆ 700 ವರ್ಷಗಳ ಹಿಂದೆ. ಇಲ್ಲಿ ಜೈನರ ಆಳ್ವಿಕೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಕಟ್ಟದ ಮೇಲೆ ಅಂದರೆ ಅಲ್ಲಿ ಹುಂಬುಚ್ಚ ಅಂತ ಹೇಳುವಂಥದ್ದು ಕ್ಷೇತ್ರ ಇದೆ, ಕೇಳಿದಿರೇ ನೀವು? ಇಲ್ಲ, ಹೊಸನಗರ ತಾಲೂಕಿನಲ್ಲಿ ಬರುತ್ತೆ ಅದು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಆ ಹುಂಬುಚ್ಚ ಕ್ಷೇತ್ರದ ಒಬ್ಬ ಅರಸ, ಅಲ್ಲಿಯ ಒಬ್ಬ ಅರಸ ಅವನು ಯಾತ್ರಾರ್ಥಿಯಾಗಿ ಕಾರ್ಕಳಕ್ಕೆ ಬರ್ತಾನೆ. ಈ ಕಾರ್ಕಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಪ್ರಜೆಗಳು ಏನು ಮಾಡ್ತಾರೆ ಅಂದರೆ ಅವನಲ್ಲಿ ಭಿನ್ನವೇ ಮಾಡ್ತಾರೆ. ಅಂದರೆ ಇಲ್ಲಿಯ ಆವಾಗ ಇಲ್ಲಿ ಆಳ್ತಾ ಇದ್ದಂಥ ಅರಸ ಅವನು ಪ್ರಜಾಕಂಟಕನಾಗಿದ್ದ. ಅಂದರೆ ಅವನಿಗೆ ಪ್ರಜೆಗಳಿಗೆ ಬಹಳ ತೊಂದರೆ ಆಗ್ತಿತ್ತು, ಅವನಿಂದ ನಮಗೆ ಇದರಿಂದ ರಕ್ಷಣೆ ಕೊಡಬೇಕು ಅಂತ. ಅವನು ಹೇಳ್ತಾನೆ, ನೋಡಿ ನಾನು ಯಾತ್ರಾರ್ಥ ಆಗಿ ಬಂದಂಥವನು, ಅವನಲ್ಲಿ ನಾನು ಸುಮ್ಮನೆ ಜಗಳ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲ ನೀವು ಏನಾದರೂ ಅವನಿಗೆ ಬುದ್ಧಿವಾದ ಹೇಳಿ ಆದರೆ ಸರಿ ಅಂತೇಳಿ ಅವನಲ್ಲಿ ಸಂಧಾನ ನಡೀತದೆ. ಸಂಧಾನದಲ್ಲಿ ಅವನು ಒಪ್ಪುವುದಿಲ್ಲ ರಾಜ. ಆಮೇಲೆ ಏನು ಮಾಡ್ತಂದರೆ, ಈ ಬಂದಂಥ ರಾಜ ತನ್ನ ಊರಿನಿಂದ ಸೈನ್ಯವನ್ನು ತರಿಸಿ ಇವನನ್ನು ಸೋಲಿಸಿ ಯುದ್ಧದಲ್ಲಿ ಸೋಲಿಸಿಬಿಡ್ತಾರೆ. ಸೋತಾದ ಸಂದರ್ಭದಲ್ಲಿ ಈ ಪ್ರಜೆಗಳು ಏನು ಮಾಡ್ತಾರೆ, ಇಡೀ ಸಮಾಜ ಇಲ್ಲಿ ಇದೆಯಾ ಅಂದರೆ ಒಂದೇ ಸಮಾಜ ಅಂತಾರೆ, ಎಲ್ಲ ಸಮಾಜ ಬರ್ತದೆ, ಎಲ್ಲರೂ ಸೇರಿ ನಮಗೆ ಇನ್ನು ಮುಂದೆ ಇಲ್ಲಿಗೆ ನೀವೇ ರಾಜರಾಗಬೇಕು ಅಂಥೇಳಿ ಭಿನ್ನವ ಮಾಡ್ಕೊಳ್ತಾರೆ. ಹಾಗೆ ಅವನು ತನ್ನ ಮಗನನ್ನು ಇಲ್ಲಿ ಕಳಿಸಿ ಇಲ್ಲಿ ಆ ವಂಶ ಇಲ್ಲಿ ಬೆಳವಣಿಗೆಗೆ ಬರ್ತದೆ. ಇಲ್ಲಿ ಕಾರ್ಕಳದಲ್ಲಿ ಆಳುವಂಥ ಅರಸರಿಗೆ ಮನೆತನಕ್ಕೆ ಭೈರವ ಅರಸರು ಅಂತ ಹೇಳ್ತಾರೆ. ಕಾರ್ಕಳದಲ್ಲಿ ಆಳುವಂಥ ಅರಸರಿಗೆ ಭೈರವ ಅರಸರು ಅಂತ ಹೇಳ್ತಾರೆ. ಇದೆಲ್ಲ ತುಳುನಾಡು. ಅಂದರೆ ತುಳುನಾಡು ಅಂದರೆ ಹೇಗೆ ಬಂತಂದರೆ, ತುಳು ಭಾಷೆ ಮಾತನಾಡುವಂಥ ಜನರ ಸಂಖ್ಯೆ ಜಾಸ್ತಿ ಇದ್ದ ಕಡೆ ಈ ಪ್ರದೇಶಕ್ಕೆ ತುಳುನಾಡು ಅಂತ ಹೇಳುವಂಥ ಹೆಸರು ಬಂದಿದೆ. ಇದು ಎಲ್ಲಿಂದ ಬರ್ತದೆ ಅಂದರೆ, ತುಳುನಾಡು ಬಾರ್ಕೂರು, ಉಡುಪಿ ದಾಟಿ ಬಾರ್ಕೂರಿಂದ ಇಲ್ಲಿ ಕಾಸರಗೋಡಿನವರೆಗೆ. ಹಾಗೆ ಇಲ್ಲಿ ಮೂಡುಬಿದ್ರೆ ಒಬ್ಬರು ಅರಸು ಇರ್ತಾರೆ, ಆ ಅರಸು ಮನೆ ತನಕ ಚೌಟ ಅರಸರು ಅಂತ ಹೇಳ್ತಾರೆ. ಒಂದೊಂದು ಊರಿನ ಅವರಿಗೆ ಒಂದೊಂದು ಅವರ ಸರ್ನೇಮ್ಗಳು. ಈಗ ಧರ್ಮಸ್ಥಳ ಹೆಗ್ಗಡೆ ಅಂತ ಹೇಳೋದಿಲ್ಲ, ಅಂದರೆ ಆ ಹೆಗ್ಗಡೆ ಅಂತ ಹೇಳುವಂಥ ಅಲ್ಲಿಯ ಆ ಪೀಠದ ಅದು ಗೌರವ, ಅದು ಅವರ ಸರ್ನೇಮ್ ಅಲ್ಲದು ಆ ಪೀಠದ ಗೌರವ ಅದು ಇರಲಿ. ಹಾಗೆ ಇಲ್ಲಿ ಜೈನರ ಆಳ್ವಿಕೆ ಸುರಾಗ್ತದೆ ಹಾಗೆ 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 ಮುಂದೆ 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 ಹೋಗಿ ಇಲ್ಲಿ ವೀರಪಾಂಡ್ಯ ಎಂಬಂಥ ಅರಸ ಬರ್ತಾರೆ. ಆ ಸಂದರ್ಭದಲ್ಲಿ ವೀರಪಾಂಡ್ಯ ಭೈರವ ಅರಸ ಅಂತ
ಅವನೇನು ಮಾಡ್ತಾನೆ ಒಂದು ಸಂದರ್ಭದಲ್ಲಿ ಅವನು ಶ್ರವಣ ಬೆಳಗೊಳಕ್ಕೆ ಹೋಗಬೇಕಾಗ್ತದೆ ಶ್ರವಣ ಬೆಳಗೊಳ ಅಲ್ಲಿಯ ಬಾಹುಬಲಿಯ ಮಸ್ತಕಾಭಿಷೇಕ ನೋಡುವಂಥ ಒಂದು ಸಂದರ್ಭಕ್ಕೆ ಅವನು ಹೋಗ್ತಾನೆ ಅಲ್ಲಿಗೆ ಹೋಗಿ ಅಲ್ಲಿಯ ಮಸ್ತಕಾಭಿಷೇಕ ನೋಡಿ ಅಲ್ಲಿಯ ಆ ಮೂರ್ತಿಯನ್ನು ನೋಡಿ ಇಂಥ ಮೂರ್ತಿ ನಮ್ಮ ಊರಿನಲ್ಲಿ ಕೂಡ ಇದ್ದರೆ ಎಷ್ಟೋ ಭಕ್ತಾದಿಗಳಿಗೆ ಅನುಕೂಲ ಆಗ್ತದೆ ದರ್ಶನ ಮಾಡಲಿಕ್ಕೆ ಯಾಕಂದರೆ ಆ ಕಾಲದಲ್ಲಿ ಒಂದು ಯಾತ್ರೆ ಮಾಡಿದ್ರು ಭಾಳ ಕಷ್ಟ ಇತ್ತು ಹಿಂದೆಲ್ಲ ಯಾತ್ರೆ ಮಾಡೋದಾದರೆ ಹಿರಿಯವರನ್ನು ಕೇಳಬೇಕು ನೀವು ಅಜ್ಜ ಅಜ್ಜಿ ಇದ್ರೆ ಕೇಳಿ ಇದು ಊರಲ್ಲಿ ಊರವರಿಗೆ ಪೂರ ಊಟ ಹಾಕಿ ನನಗೆ ವಾಪಸ್ ಬಂದು ಬರ್ತೇನೆ ಇಲ್ವೋ ಅಂತ ಹಿಂದೆ ಅಂದರೆ ವಾಹನ ಸೌಕರ್ಯ ಇಲ್ಲಲ್ವೋ ಹಾಗಾಗಿ ಇಲ್ಲಿ ಅವನೇನು ಮಾಡ್ತಾನೆ ಆ ವೀರಪಾಂಡ್ಯ ಅರಸ ಇಲ್ಲಿ ಅವನ ಗುರುಗಳ ಒಪ್ಪಿಗೆ ತಕೊಂಡು ಅವರ ಆಶೀರ್ವಾದ ತಕೊಂಡು ಈ ಮೂರ್ತಿಯನ್ನು ಕಳಿಸ್ತಾನೆ ಈ ಮೂರ್ತಿಯ ಕಲ್ಲನ್ನು ಈ ಬೆಟ್ಟದ ಹಿಂಭಾಗದಿಂದ ತೆಗೆದಿದ್ದಾರೆ ಸರಿ ಬೆಟ್ಟದ ಹಿಂಭಾಗದಲ್ಲಿ ಒಂದು ಏಕಶಿಲೆ ಆದಂತ ಒಂದು ಬಂಡೆ ಇತ್ತು ಏಕಶಿಲೆ ಆ ಬಂಡೆಯನ್ನು ಕಡಿದು ಅದರಲ್ಲಿ ವೇಸ್ಟೇಜ್ ವೇಸ್ಟೇಜ್ ಅನ್ನು ತೆಗೆದು ಓನ್ಲಿ ರಫ್ ಸ್ಕೆಚ್ ಮಾಡಿ ಇದನ್ನು ಮೇಲೆ ಸಾಗಿಸಿದ್ದಾರೆ ಮೂರ್ತಿ ಕಂಪ್ಲೀಟ್ ಮಾಡಲಿಲ್ಲ ಓನ್ಲಿ ರಫ್ ಸ್ಕೆಚ್ ಮೂರ್ತಿ ಮಾಡಿ ತರೋದು ಕಷ್ಟ ಇತ್ತು ಆಗ ಈಗಿನ ಆಗಲ್ಲ ಯಾಂತ್ರಿಕ ಯುಗ ಅಲ್ಲ ಈಗ ಆಗ ಆ ಮೇಲೆ ಸಾಗಿಸಲಿಕ್ಕೆ ಏನು ಮಾಡಿದ್ದ ರಾಜ ಅಂತ ಇಪ್ಪತ್ತು ವೀಲ್ಸ್ ಇಪ್ಪತ್ತು ಚಕ್ರಗಳಿರುವಂಥ ಒಂದು ಟ್ರಾಲಿ ಏನು ತಯಾರು ಮಾಡಿ ಅದರ ಮೇಲೆ ಇದನ್ನು ಲೋಡ್ ಮಾಡಿ ಹಿಂದಿನಿಂದ ಆನೆಗಳು ದೂಡಿಕೊಡಲಿಕ್ಕೆ ಎದುರಿನ ಜನರು ಇಳಿಲಿಕ್ಕೆ ಈ ಪ್ರಕಾರವಾಗಿ ಈ ಕಲ್ಲನ್ನು ಮೇಲೆ ಎತ್ತಿಕೊಂಡು ಬರ್ತಾನೆ ಮೇಲೆ ತಾಗಲಿಕ್ಕೆ ಮೇಲೆ ಬರಲಿಕ್ಕೆ ಆ ಕಾಲದಲ್ಲಿ ಒಂದು ತಿಂಗಳಾಗಿದೆ ಆಮೇಲೆ ಮೂರ್ತಿ ಮಾಡಲಿಕ್ಕೆ ಎಷ್ಟು ಸಮಯ ಆಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಎಷ್ಟು ಹತ್ತು ವರ್ಷ ಹೋಗ್ಬೋದು ಎಷ್ಟೇ ವರ್ಷ ಹೋಗಿರ್ಬೋದು ಯಾಕೆಂದರೆ ಈಗಿನ ವಾತಾವರಣ ಬೇರೆ ಆಗಿನ ವಾತಾವರಣ ಬೇರೆ ಎಲ್ಲ ಆವಾಗೆಲ್ಲ ಹ್ಯಾಂಡ್ಮೇಡ್ ಈಗೆಲ್ಲ ಮೆಷಿನರಿ ಉಂಟು ಹಾಗೆ ಈ ಇಸ್ಯೂಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾನೆ ಇದಕ್ಕೆ ನಮಗೆ ಆಧಾರ ಸಿಗ್ತದೆ ಶಾಸನ ಆಧಾರ ಇದೆ ಇಲ್ಲಿ ಮೂರ್ತಿಯ ಬಲಭಾಗದಲ್ಲಿ ಕನ್ನಡದಲ್ಲಿ ಶಾಸನ ಇದೆ ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವಾಗೆಲ್ಲ ಸಂವತ್ಸರ ಅಂತ ಹೇಳ್ತಾರೆ ಇದನ್ನು ವೀರಪಾಂಡ್ಯ ಭೈರವರಸ ಅಂತ ಹೇಳುವವನು ಈ ಮೂರ್ತಿಯನ್ನು ಇದನ್ನು ಪ್ರತಿಷ್ಠೆ ಮಾಡಿಸಿದ್ದಾರೆ ಇದು 42 ಅಡಿ ಎತ್ತರ ಇದೆ ಪಾದದಿಂದ ಈ ಏಕಶಿಲೆ ಈಗ ಮೇಲೆ ಎಷ್ಟು ಎತ್ತರ ಇದೆಯಾ ಅದರ ಮೂರನೇ ಒಂದು ಭಾಗ ಅಂದರೆ 1/3 ಭೂಮಿಯ ಒಳಗಡೆ ಇದೆ ಇಲ್ಲದ್ರೆ ತಿಳಿಸ್ಲಿಕ್ಕೆ ಸಾಧ್ಯ ಅಲ್ಲ ಮೂರ್ತಿಯನ್ನು ಸೇಮ್ ಸ್ಟೋನ್ ಈಸ್ ಅಂಡರ್ ಡೀಪ್ ಇನ್ ನಿಯರ್ಲಿ 15 ಫೀಟ್ ಈ ಸ್ಟೆಪ್ಸ್ ಇದೆಯಲ್ಲ ಈ ಎರಡು ಸ್ಟೆಪ್ಸು ಇದು ಬಂಡೆಯಲ್ಲಿ ಕಟ್ಟಿದಂಥ ಸ್ಟೆಪ್ ಅಲ್ಲ ಇದು ಕೆಳಗಿನಿಂದ ಬಂದಂಥ ಬಂಡೆಯಲ್ಲೇ ಕಟ್ಟದ್ದು ಕಟ್ಟಿದಾದರೆ ಗೊತ್ತಾಗ್ತದೆ ನೋಡು ಕೆಳಗಡೆ ಹೋಲ್ ಮಾಡಿದ್ದಾರೆ ಅದಕ್ಕೆ ವೆಲ್ ಅಂದರೆ ಆ ಕಲ್ಲು ಎಷ್ಟು ಆಗಲ್ಲ ಉಂಟು ಅಷ್ಟೇ ಡೀಪ್ ಹೋಗಬೇಕಲ್ಲ ಕೆಳಗೆ ಆಮೇಲೆ ಈ ಫೌಂಡೇಶನ್ ಅದಕ್ಕೆ ಸಪೋರ್ಟ್ ಆಗಿದೆ ಆಮೇಲೆ ಪ್ರತಿ 12 ವರ್ಷಕ್ಕೊಮ್ಮೆ ಮಸದ ಅಭಿಷೇಕ ನಡೀತದೆ ಪ್ರತಿ ವರ್ಷ ವಾರ್ಷಿಕ ಜಾತ್ರೆ ರಥೋತ್ಸವ ನಡೀತದೆ If you like our today's video, then please do give a thumbs up. And also, press the bell icon to get the notification whenever we post our video. Whenever you come to Karkala, don't forget to visit this place. Actually, it is very beautiful. We will meet you soon in our next video. Until then, bye-bye!